ಸ್ನೇಹಿತರೆ, ರಮೇಶ್ ಅರವಿಂದ್ ಅವರು 1990ರ ಕಾಲದಲ್ಲಿ ಕನ್ನಡದ ಟಾಪ್ ನಟ ಆಗಿದ್ದರು. ಇವರು ಹುಟ್ಟಿದ್ದು ತಮಿಳುನಾಡಿನ ಕುಂಭಕೋಣಂನಲ್ಲಿ. ಇವರ ಮಾತೃಭಾಷೆ ಕನ್ನಡ ಅಲ್ಲ ತಮಿಳು. ಸಂತೋಷದ ಸುದ್ದಿಯೆಂದರೆ ರಮೇಶ್ ಅರವಿಂದ್ ಅವರು ತಮಿಳಿನಾಗಿದ್ದರು. ನಾನೊಬ್ಬ ಪಕ್ಕಾ ಕನ್ನಡಿಗ ಎಂದು ಎಷ್ಟೋ ಬಾರಿ ರಮೇಶ್ ಅರವಿಂದ್ ಅವರು ಹೇಳಿಕೊಂಡಿದ್ದಾರೆ. ವಿಶ್ವೇಶ್ವರಯ್ಯ ಇಂಜಿನಿಯರ್ ಕಾಲೇಜ್ನಲ್ಲಿ ತಮ್ಮ ವ್ಯಾಸಂಗ ಮುಗಿಸಿಕೊಂಡ ನಂತರ ಇವರು ಸುಂದರ ಸ್ವಪ್ನಗಳು ಎನ್ನುವ ಸಿನಿಮಾದ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟರು. ಈಗ ರಮೇಶ್ ಅರವಿಂದ್ ಅವರು 100ಕ್ಕಿಂತ ಹೆಚ್ಚು ಸಿನಿಮಾಗಳಲ್ಲಿ ನಟನೆ ಮಾಡಿದ್ದಾರೆ. ರಮೇಶ್ ಅರವಿಂದ್ ಅವರ ಹೆಂಡತಿ ಹೆಸರು ಅರ್ಚನಾ. ಇವರದು ಲವ್ ಕಮ್ ಅರೇಂಜ್ ಮ್ಯಾರೇಜ್. ನನಗೆ ಬಂದ ಮಾಹಿತಿ ಪ್ರಕಾರ ಅರ್ಚನಾ ಅವರ ಮಾತೃಭಾಷೆ ಹಿಂದಿ, ಆದರೆ ಇವರಿಗೆ ಕನ್ನಡ ಅಂದರೆ ತುಂಬ ಅಭಿಮಾನ. ಈಗ ಇವರಿಗೆ ಇಬ್ಬರು ಮಕ್ಕಳಿದ್ದಾರೆ, ನಿಹಾರಿಕಾ ಹಾಗೂ ಅರ್ಜುನ್. ಅರ್ಜುನ್ ರಮೇಶ್ ಅವರಿಗೆ ಮೀಡಿಯಾ ಕಂಡರೆ ಇಷ್ಟವಿಲ್ಲವಂತೆ. ಈ ಕಾರಣದಿಂದಾಗಿ ಅರ್ಜುನ್ ರಮೇಶ್ ಅವರು ಯಾವುದೇ ಒಂದು ಖಾಸಗಿ ಕಾರ್ಯಕ್ರಮಗಳಲ್ಲಿ ಅಷ್ಟು ಕಾಣಿಸಿಕೊಳ್ಳುವುದಿಲ್ಲ. ರಮೇಶ್ ಅರವಿಂದ್ ಅವರ ಮಗಳಾದ ನಿಹಾರಿಕ ಅವರು ಈಗ ಡಿಗ್ರಿ ಮುಗಿಸಿದ್ದು ಈಗ ತಮ್ಮ ಸ್ವಂತ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದಾರೆ. ರಮೇಶ್ ಅರವಿಂದ್ ಅವರಿಗೆ ಮಕ್ಕಳಂದರೆ ಪಂಚಪ್ರಾಣ. ಹೆಚ್ಚು ಸಮಯವನ್ನು ರಮೇಶ್ ಅರವಿಂದ್ ಅವರು ಮಕ್ಕಳ ಜೊತೆ ಕಳೆಯುತ್ತಾರೆ. ರಮೇಶ್ ಅರವಿಂದ್ ಅವರು ಮಕ್ಕಳಿಗೆ ಒಂದು ಮಾತು ಹೇಳುತ್ತಾರಂತೆ, ನೀವು ಯಾವುದೇ ಒಂದು ಕಷ್ಟದಲ್ಲಿ ಇರಲಿ, ಯಾವುದೇ ಒಂದು ಸಮಸ್ಯೆ ಬರಲಿ, ಮೊದಲು ನನ್ನ ಜೊತೆ ಶೇರ್ ಮಾಡಿಕೊಳ್ಳಿ, ನಾನು ಎಲ್ಲೇ ಶೂಟಿಂಗಲ್ಲಿದ್ದರೂ ನಾನು ನಿಮಗಾಗಿ ಬರುತ್ತೇನೆ ಎಂದು ರಮೇಶ್ ಅರವಿಂದ್ ಅವರು ಮಕ್ಕಳಿಗೆ ಹೇಳುತ್ತಾರಂತೆ. ತಂದೆ ಎಂದರೆ ರಮೇಶ್ ಅರವಿಂದ್ ಥರ ಇರಬೇಕು ಅಂತ ಹೇಳುತ್ತಾ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ತಪ್ಪದೆ ಮರೆಯದೆ ಕಮೆಂಟ್ ಮಾಡಿ.